ನಮಸ್ಕಾರ, ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ. ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮೆಕ್ಕೆಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡತ್ತೇನಿ. ಅದ್ರ ಜೊತೆ ಇನ್ನೊಂದೇನು ಸ್ಪೆಷಲ್ ಅಂದರೆ, ನಮ್ಮ ಅತ್ತೆ ಮಾಡಿ ತೋರ್ಸಕತ್ತಾರು. ಭಾಳ ರುಚಿಯಾಗಿ ಮಾಡ್ತಾರೆ ಅವರು. ಸೊ ಹಾಗಾಗಿ ಅವ್ರ ಕೈಯಿಂದನೇ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದಾರೆ ಅಂಥೇಳಿ ತೋರಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡಕತ್ತೇನಿ. ಬರ್ರಿ, ಹಂಗಾದ್ರೆ ತಡ ಮಾಡೋದು ಬೇಡ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹೆಂಗೆ ಮಾಡೋದು ಅಂತ ನೋಡೋಣ. 1 ಕೆಜಿಯಷ್ಟು ಮೆಕ್ಕೆಕಾಯಿನ 2 ಗಂಟೆಗಳ ಕಾಲ ನೀರೊಳಗೆ ನೆನೆಸಿಟ್ಟು ನೀರಿನಂಶ ಇಲ್ಲದೇ ಇರೋ ಥರ ಒಣಗಿಸಿ ಒಂದು ಬಟ್ಟೆಯಿಂದ ಚೆಂದಾಗಿ ಎಲ್ಲ ಒರೆಸಿ ಇಟ್ಟೈತಿಲ್ಲೇ. ನೀರಿನಂಶ ಇದ್ದರೆ ಉಪ್ಪಿನಕಾಯಿ ಬೇಗ ಹಾಳಾಗ್ತವೆ, ಹಾಗಾಗಿ ಎಲ್ಲ ಫುಲ್ ಡ್ರೈ ಮಾಡ್ಕೋಬೇಕು. ಈಗ ನೋಡಿರಿ, ಈಗ 1 ಕೆಜಿಯಷ್ಟು ಮೆಕ್ಕೆಕಾಯಿನ ತೊಗೊಂಡತ್ತಿ. ಇದೇ ಮೆಕ್ಕೆಕಾಯಿನ ಒಂದರೊಳಗೆ 4 ಪೀಸ್ ಮಾಡಿ ಕಟ್ ಮಾಡ್ಕೊಂಡಾಗೈತಿ. ನೀವು ಬೇಕು ಅಂದ್ರೆ ಒಂದರೊಳಗೆ 6 ಪೀಸ್ ಕೂಡ ಮೆಕ್ಕೆಕಾಯಿನ ಕಟ್ ಮಾಡ್ಕೋಬೋದು. ನೋಡಿರಿ, ಎಷ್ಟುಕೊಂಡಾಗಿದ್ದಾವೆ. ಕಟ್ ಮಾಡ್ಕೊಂಡಾದ್ಮೇಲೆ ಒಂದು 3 ಗಡ್ಡಿ ಬೆಳ್ಳುಳ್ಳಿ ಹೆಸಳನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡೇನಿ. ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟು ಮೆಕ್ಕೆಕಾಯಿ ಉಪ್ಪಿನಕಾಯಿ ರುಚಿ ಆಗ್ತಾವೆ. ಹಾಗಾಗಿ ನಮ್ಮ ಅತ್ತೆ ಹೇಳಿದ ಪ್ರಕಾರ ನಾನು ಬೆಳ್ಳುಳ್ಳಿ ಜಾಸ್ತಿ ತೊಗೊಂಡೇನಿ. ಅದಾದಮೇಲೆ 1.5 ಚಮಚದಷ್ಟು ಸಾಸಿವೆ, ಸ್ವಲ್ಪ ಅರಿಶಿನ ತೊಗೋಬೇಕು. ಅದಾದಮೇಲೆ ನೋಡಿರಿ, 1.5 ಚಮಚದಷ್ಟು ಜೀರಿಗೆ ತೊಗೊಂಡೇನೆ ನಾನು. ಹಾಗೆ ಖಾರಕ್ಕೆ ಅನುಗುಣವಾಗಿ ಅಚ್ಚಕಾರದ ಪುಡಿ, 1 ಚಮಚದಷ್ಟು ಮೆಂತ್ಯ ಕಾಳು, ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಬೇಕು ಅಂದ್ರೆ ಪುಡಿ ಉಪ್ಪನ್ನು ಕೂಡ ತೊಗೋಬೋದು. ಕಲ್ಲುಪ್ಪು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತತಿ. ಹಂಗೆ 1/4 ಚಮಚದಷ್ಟು ಇಂಗು ಬೇಕು. ನೀವು ಯಾವುದಾದ್ರೂ ಇಂಗನ್ನು ತೊಗೋಬೋದು. ಈಗ ನೋಡಿರಿ, ಒಂದು ಕಡಾಯಿಗೆ 1 ಚಮಚದಷ್ಟು ಮೆಂತ್ಯ ಹಾಕಿ ಚೆಂದಾಗಿ ಹುರ್ಕೋಬೇಕು. ಲೈಟಾಗೆ ಹುರ್ಕೋಬೇಕು, ತುಂಬ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಡ್ರಿ. ಯಾಕಂದ್ರೆ ಹೊತ್ತೋದಂಗೆ ಅನಿಸ್ತಾವೆ, ಮತ್ತು ಟೇಸ್ಟ್ ಕೂಡ ಹಾಳಾಗ್ಬಿಡ್ತತಿ. ಲೈಟಾಗೆ ಸಣ್ಣ ಉರಿ ಒಳಗೆ ಇಟ್ಕೊಂಡು ಹುರ್ಕೋರಿ. ಮೆಂತ್ಯ ಹಾಕೋದ್ರಿಂದ ಉಪ್ಪಿನಕಾಯಿ ಒಳ್ಳೆ ಘಮ ಬರ್ತತಿ. ಆಮೇಲೆ ಮೆಂತ್ಯ ನಮ್ಮ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು. ಈಗ ನೋಡಿರಿ, ಲೈಟಾಗೆ ಇಷ್ಟು ಹುರ್ಕೊಂಡಾಗೈತಿ. ಜೀರಿಗೆನೂ ಕೂಡ ಇದೇ ರೀತಿ ಸಣ್ಣ ಉರಿ ಒಳಗೆ ಚೆನ್ನಾಗಿ ಹುರ್ಕೋಬೇಕು. ಜಾಸ್ತಿ ಉರಿ ಇಟ್ಟರೆ ಬೇಗ ಹೊತ್ತು ಬಿಡ್ತಾವೆ, ಹಾಗಾಗಿ ನೋಡಿಕೊಂಡು ಹುರ್ಕೋರಿ. ನೋಡಿರಿ, ಲೈಟಾಗಿ ಇಷ್ಟು ಹುರ್ಕೊಂಡ್ರೆ ಸಾಕು, ಇದಕ್ಕಿಂತ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ. ಇದನ್ನು ಕೂಡ ಜೀರಿಗೆನು ಈಗ 1 ಪ್ಲೇಟ್ಗೆ ತೆಗಿಬೇಕು. ನಾವೇನೇನು ಹುರ್ಕೋತೇವಲ್ಲ ಮಸಾಲ ಐಟಮ್ಸು ಎಲ್ಲ ಆರಬೇಕು, ಸ್ವಲ್ಪ ತಣ್ಣಗಾಗಬೇಕು ಲೈಟಾಗಿ. ಈ ಜೀರಿಗೆನೂ ನೋಡಿರಿ, 1 ಪ್ಲೇಟ್ಗೆ ಸೇಮ್ ನಾವು ಏನು ಮೆಂತ್ಯ ಕಾಳನ್ನ ತಣ್ಣಗಾಗೋಕೆ ಬಿಟ್ಟಿದ್ದೀವಲ್ಲ ಅದೇ ಪ್ಲೇಟ್ಗೆ ಜೀರಿಗೆನ ಹಾಕಾಯಿತು. ಅದಾದಮೇಲೆ ಈಗ ಸಾಸಿವೆನೂ ಕೂಡ ಲೈಟಾಗಿ ಸಣ್ಣ ಉರಿಲಿ ಹುರ್ಕೋಬೇಕು. ಸಾಸಿವೆ ಚಿಟಪಟ ಅನ್ನಂಗನೇ ಗೊತ್ತಾಗ್ಬಿಡ್ತೈತೆ ನಿಮ್ಗೆ, ಸಾಸಿವೆ ಚೆಂದಾಗಿ ಹುರಿದಾವ ಅಂಥೇಳಿ. ಅಷ್ಟಾದರೆ ಸಾಕು, ಅದಕ್ಕಿಂತ ಹೆಚ್ಚಾಗಿ ಹುರ್ಕೊಳಕ್ಕೆ ಹೋಗ್ಬೇಡ್ರಿ, ಸಾಸಿವೆ ಕಹಿ ಆಗಿಬಿಡ್ತೈತಿ ನಾವು ಜಾಸ್ತಿ ಹುರ್ಕೊಂಡ್ರೆ. ಸೊ ನೋಡಿರಿ, ಲೈಟಾಗಿ ಚಿಟಪಟ ಅನ್ನ ತಾವು ಸಾಸಿವೆ. ಈ ಸಾಸಿವೆನೂ ಕೂಡ ತಣ್ಣಗಾಗಕ್ಕೆ ಪ್ಲೇಟ್ ಒಳಗೆ ಹಾಕಕತ್ತತಿ. ಅದಾದಮೇಲೆ ನೋಡಿರಿ, ಮಸಾಲೆ ಎಲ್ಲ ತಣ್ಣಗಾಗಿದ್ದಾವೆ, ಜೀರಿಗೆ, ಸಾಸಿವೆ ಮತ್ತು ಮೆಂತ್ಯ. ಈಗ ಫಸ್ಟ್ ಏನು ಹುರ್ಕೊಂಡಿದ್ವಲ್ಲ ಮೆಂತ್ಯ ಮತ್ತು ಜೀರಿಗೆ, ಅದನ್ನು ಕುಟ್ಕೊಳತ್ತೈತೆ ಕಲ್ಲೊಳಗೆ. ನೀವು ಮಿಕ್ಸಿ ಒಳಗೆ ಬೇಕಾದರೂ ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೋದು. ಆದರೆ ಏನಂದ್ರೆ ಕಲ್ಲೊಳಗೆ ಕುಟ್ಕೊಂಡಿರೋ ಟೇಸ್ಟೇ ಬೇರೆ, ಹಾಗಾಗಿ ಕಲ್ಲೊಳಗೆ ಚೆನ್ನಾಗಿ ಕುಟ್ಕೊಳತ್ತೈತಿ. ಹರ್ಕೋಬೇಕು ಚೆಂದಾಗಿ, ನೋಡಿರಿ ಕಾರು ಕಲ್ಲಾಗಿ ಈ ರೀತಿ ಹರ್ಕೋಬೇಕು. ಈ ಜೀರಿಗೆ ಮತ್ತು ಮೆಂತ್ಯ ಭಾಳ ಆಗಿದ್ದರಿಂದ ಸ್ವಲ್ಪ ಪ್ಲೇಟಲ್ಲಿ ಸೈಡ್ ತೆಗೆದಿಡತ್ತಾರೆ ನೋಡಿರಿ. ಈಗ ಈ ಮೆಕ್ಕೆಕಾಯಿ ಉಪ್ಪಿನಕಾಯಿನ ಹೆಚ್ಚಾಗಿ ಹಳ್ಳಿ ಕಡೆನೇ ಮಾಡ್ತಾರೆ, ಯಾಕಂದರೆ ಹೊಲದೊಳಗೆ ಸಿಗ್ತಾ ಇವು ಮೆಕ್ಕೆಕಾಯಿ. ಕಾಮನ್ ಆಗಿ ನಾವು ಉಪ್ಪಿನಕಾಯಿ ನೋಡೋದು ಹಳ್ಳಿಗಳಲ್ಲಿ ಹೆಚ್ಚಾಗಿ ಇದನ್ನು ಮಾಡ್ತಾರೆ. ಈ ಮೆಕ್ಕೆಕಾಯಿ ಉಪ್ಪಿನಕಾಯಿನ ತಿಂಗಳಗಂಟಲೆ ಆರಾಮಾಗಿ ಸ್ಟೋರ್ ಮಾಡಿಡ್ಬೋದು, ಬೇಗ ಕೆಡೋದಿಲ್ಲ. ನೋಡಿರಿ, ಈಗ ಚೆಂದಾಗಿ ಹರ್ಕೊಂಡಾದ್ಮೇಲೆ ಉಳಿದಿರೋ ಮೆಂತ್ಯ ಮತ್ತು ಜೀರಿಗೆನ ಚೆಂದಾಗಿ ಹರ್ಕೋಬೇಕು. ಇದನ್ನು ಕೂಡ ತರಿ ತರಿಯಾಗಿ ಪುಡಿ ಮಾಡ್ಕೋರಿ, ಪೂರ್ತಿ ನುಣ್ಣಗೆ ಏನು ಪುಡಿ ಮಾಡೋ ಅವಶ್ಯಕತೆ ಇಲ್ಲ. ಜೀರಿಗೆ ಮೆಂತ್ಯನ ಈ ಥರ ಚೆನ್ನಾಗಿ ಹರ್ಕೊಂಡ್ಬಿಟ್ರೆ ಒಳ್ಳೆ ಟೇಸ್ಟ್ ಬರ್ತತಿ. ಅದು ಬೇರೆ ಕಲ್ಲಾಗಿ ಹರ್ಕೊಂಡ್ರಂತೂ ಇನ್ನೂ ಟೇಸ್ಟ್ ಚಲೋ ಬರ್ತತಿ. ಸೊ ಎರಡನೇ ಸಲ ಕೂಡ ಮೆಂತ್ಯ ಜೀರಿಗೆನ ಚೆನ್ನಾಗಿ ಹರ್ಕೊಂಡಾದ್ಮೇಲೆ ಏನು ಸಾಸಿವೆ ನಾವು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಕಲ್ಲೊಳಗೆ ಹಾಕಿ ಚೆನ್ನಾಗಿ ಹರ್ಕೋಬೇಕು. ಸಾಸಿವೆನೂ ಕೂಡ ನುಣ್ಣಗೆ ಪುಡಿ ಮಾಡ್ಕೋಬೇಡ್ರಿ, ಅರ್ಧಂಬರ್ಧ ಈ ಥರ ಹರ್ಕೋಬೇಕಷ್ಟ. ಇದನ್ನು ಕೂಡ ಈಗ 1 ಪ್ಲೇಟ್ ಒಳಗೆ ತೆಗೆದಿಡಬೇಕು. ಈ ಮಸಾಲೆ ಎಲ್ಲ ಹರ್ಕೊಂಡು ಇಟ್ಕೊಂಡ್ಬಿಟ್ರೆ ಮೆಕ್ಕೆಕಾಯಿ ಉಪ್ಪಿನಕಾಯಿಗೆ ಮೇನ್ ಕೆಲಸ ಮುಗ್ದಂಗೆ, ಇನ್ನೇನಿದ್ರೂ ಮಸಾಲೆ ಕೂಡಿಸ್ಕೋಬೇಕಷ್ಟ. ಜೊತೆಗೆ ಈಗ ಬೆಳ್ಳುಳ್ಳಿ ಕುಟ್ಕೊಳತ್ತೈತೆ ನೋಡಿರಿ. ಸ್ವಲ್ಪ ನಾನು ಆಲ್ರೆಡಿ ಹೇಳ್ದಂಗನ ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟನ್ನು
ಟೇಸ್ಟ್ ಜಾಸ್ತಿ ಆಗ್ತೈತಿ. ಮೆಕ್ಕಿಕಾಯಿ ಉಪ್ಪಿನಕಾಯಿ ಆಗಲಿ ಬೇರೆ ಯಾವುದೋ ಉಪ್ಪಿನಕಾಯಿಗಾಗಲಿ ತುಂಬ ಪೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಬೆಳ್ಳುಳ್ಳಿ ಶೇಪ್ ಕಾಣಬೇಕು, ಲೈಟಾಗಿ ಜಜ್ಕೋಬೇಕಷ್ಟು. ಕೆಲವೊಬ್ರು ಹೆಂಗೆ ಮಾಡ್ತಾರೆ ಅಂದರೆ ಫುಲ್ ಪೇಸ್ಟ್ ಮಾಡಿಬಿಡ್ತಾರೋ, ಅದು ಅಷ್ಟು ಟೇಸ್ಟ್ ಕೊಡಂಗಿಲ್ಲ ಉಪ್ಪಿನಕಾಯಿಗೆ. ಹಂಗೆ ಜಸ್ಟ್ ಕುಟ್ಕೋಬೇಕಷ್ಟ ನೋಡ್ರಿ. ನಿಮ್ಗೆ ಇಲ್ಲಿ ಗೊತ್ತಾಗತ್ತಿರ್ಬೋದು ಯಾವ ರೀತಿ ಕುಟ್ಕೊಂಡಾರ ಅಂಥೇಳಿ. ಏನೇ ಆಗಲಿ ಹಳೆ ಮಂದಿ ಮಾಡೋ ಅಡುಗೆ ರುಚಿನ ಬೇರೆ ನೋಡ್ರಿ. ಅದಕ್ಕೆ ಇವತ್ತು ನಮ್ಮ ಅತ್ತೆ ಕೈ ಒಳಗಿನ ಸ್ಪೆಷಲ್ ಮೆಕ್ಕಿಕಾಯಿ ಉಪ್ಪಿನಕಾಯಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನಿ. ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಒಂದು ಪ್ಯಾನ್ಗೆ 2 ದೊಡ್ಡ ಚಮಚದಷ್ಟು ಎಣ್ಣೆ ಹಾಕಿ ಈಗ ಕುಟ್ಕೊಂಡಿರೋ ಬೆಳ್ಳುಳ್ಳಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು. ನೀವು ಬೆಳ್ಳುಳ್ಳಿ ಫುಲ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಡ್ರಿ. ಜಸ್ಟ್ ನೋಡ್ರಿ, 1 ನಿಮಿಷ ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕಿಂತ ಹೆಚ್ಚು ಫ್ರೈ ಮಾಡ್ಕೊಂಡ್ರೆ ಕಲರು ಚೇಂಜ್ ಆಗ್ತೈತಿ, ಟೇಸ್ಟು ಚೇಂಜ್ ಆಗಿಬಿಡ್ತೈತಿ ಬೆಳ್ಳುಳ್ಳಿದು. ಈಗ ಇದಕ್ಕನ 1/2 ಚಮಚದಷ್ಟು ಹಿಂಗೆ ಹಾಕಾಕತ್ತೈತಿ ಎಣ್ಣೆ ಬಿಸಿ ಇರುವಾಗಲೇ. ಈಗ ಹೆಂಚ್ಕೊಂಡಿರೋ ಮೆಕ್ಕಿಕಾಯಿನ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೋಬೇಕ್ರಿ. ಎಲ್ಲ ಮಸಾಲೆ ಎಲ್ಲ ಸೇರಿಸ್ಕೋಬೇಕು, ಕೈಯಿಂದ ಎಲ್ಲ ಕಲಿಸ್ಕೋಬೇಕಂದ್ರೆ ದೊಡ್ಡ ಪಾತ್ರೆನ ಬೇಕು. ಇದಕ್ಕೆ ಕಲ್ಲು ಉಪ್ಪು ಸೇರಿಸ್ಕೊಳತ್ತೈತಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಸೇರಿಸ್ಕೋರಿ. ಅದಾದಮೇಲೆ 1/2 ಚಮಚದಷ್ಟು ಅರಿಶಿನ. ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಚ್ಚು ಖಾರದ ಪುಡಿ ಹಾಕ್ಕೋಬೇಕು ನೋಡ್ರಿ. ನೀವು ಖಾರ ಭಾಳ ಇಷ್ಟಪಡ್ತೀರಪ್ಪ, ನಿಮ್ಮ ಮನೆಯಾಗ ಉಪ್ಪಿನಕಾಯಿ ಖಾರವಾಗಿ ಇದ್ರನ್ನ ಇಷ್ಟಪಡ್ತೀರಿ ಅಂದರೆ ಸ್ವಲ್ಪ ಖಾರ ಜಾಸ್ತಿ ಹಾಕೋರಿ. ಲೈಟಾಗಿ ಖಾರ ಬೇಕು ಅಂದರೆ ಇನ್ನೊಂಚೂರು ಕಮ್ಮಿನ ಹಾಕೋರಿ. ನಮ್ಮ ಮನೆಯೊಳಗೆ ಕಮ್ಮಿ ಖಾರ ತಿಂತೇವಿ, ಹಾಗಾಗಿ ಅಚ್ಚು ಖಾರದ ಪುಡಿ ಸ್ವಲ್ಪನ ಸೇರಿಸೈತಿ. ಈಗ ಸಣ್ಣಗೆ ಜಜ್ಕೊಂಡಿರೋ ಬೆಲ್ಲ ಸೇರಿಸ್ಕೊಳತ್ತೈತೆ ನೋಡ್ರಿ. 1/2 ಚಮಚದಷ್ಟು ಪುಡಿ ಪುಡಿಯಾಗಿ ಜಜ್ಕೊಂಡಿರಬೇಕು. ಈಗ ಒಗ್ಗರಣೆ ಮಾಡಿಟ್ಟೇವಲ್ಲ ಬೆಳ್ಳುಳ್ಳಿದು, ಬೆಳ್ಳುಳ್ಳಿ ಎಣ್ಣೆ ಮತ್ತು ಹಿಂಗದು ಏನು ಒಗ್ಗರಣೆ ಮಾಡಿಟ್ಟೇವಿ ಅದನ್ನು ಈಗ ಉಪ್ಪಿನಕಾಯಿಗೆ ಸೇರಿಸ್ಕೋಬೇಕು. ಎಣ್ಣೆ ಜಾಸ್ತಿ ಆದಷ್ಟು ಉಪ್ಪಿನಕಾಯಿ ರುಚಿ ಚಲೋ ಬರ್ತೈತಿ, ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡತ್ತಿ. ಈಗ ನೋಡ್ರಿ, ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ನಾವು ಉಪ್ಪಿನಕಾಯಿ ಎಲ್ಲ ಮಾಡಬೇಕಾದ್ರೆ ಚೆಂದಾಗಿ ಕೈ ತೊಳ್ಕೊಂಡಿರಲೇಬೇಕು, ಯಾಕಂದ್ರೆ ಉಪ್ಪಿನಕಾಯಿ ಬೇಗ ಕೆಟ್ಟುಬಿಡ್ತಾವೆ. ಈಗ ನೆಕ್ಸ್ಟು ನೋಡ್ರಿ, ಏನು ಪುಡಿ ಮಾಡಿಕೊಂಡಿತ್ತಲ್ಲ ಮೆಂತ್ಯ ಜೀರಿಗೆ ಸಾಸಿವೆ, ಆ ಪುಡಿನ ಸೇರಿಸ್ಕೋಬೇಕು. ಮಸಾಲೆ ಸ್ವಲ್ಪ ಜಾಸ್ತಿ ಆದಷ್ಟು ಉಪ್ಪಿನಕಾಯಿ ಘಮನೂ ಜಾಸ್ತಿ ಬರ್ತಾವೆ, ಉಪ್ಪಿನಕಾಯಿ ರುಚಿನೂ ಜಾಸ್ತಿ ಆಗ್ತತಿ. ಸೊ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಏನು ಜಾಸ್ತಿ ಕೆಲಸ ಇಲ್ಲ ಇದ್ರೊಳಗೆ, ಆರಾಮಾಗಿ 1-10 ನಿಮಿಷದೊಳಗನ ಉಪ್ಪಿನಕಾಯಿ ಮಾಡ್ಕೊಂಬಿಡ್ಬೋದು. ಮೇನ್ ಏನಂದ್ರೆ ಇಂಗ್ರೀಡಿಯೆಂಟ್ಸು ಯಾವ್ಯಾವ ಪ್ರಮಾಣದೊಳಗೆ ಬೇಕನ್ನೋದು ಗೊತ್ತಿದ್ಬಿಟ್ರೆ ರುಚಿ ರುಚಿಯಾದ ಮೆಕ್ಕಿಕಾಯಿ ಉಪ್ಪಿನಕಾಯಿ ರೆಡಿನ ಆಗಿಬಿಡ್ತಾವೆ. 1-2 ನಿಮಿಷ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಜೊತೆ ಮೆಕ್ಕಿಕಾಯಿನ. ಅಷ್ಟು ಮಾಡ್ಕೊಂಬಿಟ್ರೆ ನಮ್ಮ ರುಚಿ ರುಚಿಯಾದ ಉಪ್ಪಿನಕಾಯಿ ರೆಡಿಯಾಗೇ ಬಿಡ್ತಾವೆ ನೋಡ್ರಿ. ಫೈನಲ್ಲಾಗಿ ನಮ್ಮ ಅತ್ತೆ ಕೈ ಒಳಗಿನ ಉತ್ತರ ಕರ್ನಾಟಕದ ಸ್ಪೆಷಲ್ ಮೆಕ್ಕಿಕಾಯಿ ಉಪ್ಪಿನಕಾಯಿ ರೆಡಿಯಾದು ನೋಡ್ರಿ. ನಿಮಗೂ ಕೂಡ ಇವತ್ತಿನ ರೆಸಿಪಿ ಭಾಳ ಇಷ್ಟ ಆಗೈತೆ ಅಂತ ಅನ್ಕೋತೇನೆ. ಆರಾಮಾಗಿ ಈ ಉಪ್ಪಿನಕಾಯಿನ ನೀವು ತಿಂಗಳಗಂಟ್ಲೆ ಇಟ್ಕೊಂಡು ತಿನ್ಬೋದು. ಮೇನ್ ಏನಪ್ಪ ಅಂದ್ರೆ ಕೈನ ಸ್ವಚ್ಛಾಗಿ ತೊಳ್ಕೊಂಡು ಸ್ಪೂನಿಂದ ತೆಗಿಬೇಕು ಉಪ್ಪಿನಕಾಯಿನ. ನೀವು ಯಾವ್ಯಾವುದೋ ಕೈಯೊಳಗೆ ತೆಗಿಯಕ್ಕೆ ಹೋದ್ರೆ ಉಪ್ಪಿನಕಾಯಿ ಬೇಗ ಹಾಳಾಗಿಬಿಡ್ತಾವೆ. ನೀವು ಗಾಜಿನ ಡಬ್ಬಿಯೊಳಗೆ ಇಟ್ಬಿಟ್ರೆ ತುಂಬ ದಿವಸ ಇಟ್ಕೋಬೋದು, ಬಟ್ ಅಷ್ಟೊಂದು ಉಪ್ಪಿನಕಾಯಿ ಮಾಡೋಕ್ಕತ್ತಿಲ್ಲ, ಹಾಗಾಗಿ ನಾವು ಪ್ಲಾಸ್ಟಿಕ್ ಡಬ್ಬಾದಾಗ ಹಾಕಿದ್ದೀವಿ. ಆದಷ್ಟು ಗಾಜಿನ ಡಬ್ಬಾದೊಳಗೆ ಉಪ್ಪಿನಕಾಯಿನ ಹಾಕಿಟ್ರೆ ಒಳ್ಳೆಯದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗೋಣ್ರಿ. ಥ್ಯಾಂಕ್ ಯು.